ನಮಸ್ತೆ, ನಾನು ಕಮಲ ರಮೇಶ್ ಅಂತೇಳಿ. ಇವತ್ತಿನ ದಿನ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ದ್ರವಗಳನ್ನು ನಾವು ಅಳತೆ ಮಾಡ್ಬೋದು, ಅದರಲ್ಲಿ ಅನೌಪಚಾರಿಕ ಅಳತೆ ಮತ್ತು ನಿಖರವಾದಂಥ ಅಳತೆ ಯಾವ ಥರ ನಾವು ಮಾಡಬೇಕು ಅನ್ನೋದನ್ನು ಈ ಚಟುವಟಿಕೆಯಲ್ಲಿ ನಾವು ಕಾಣೋಣ. ನಮಸ್ತೆ ಮಕ್ಕಳ, ಊಟ ಆಯ್ತಾ? ಮಧ್ಯಾಹ್ನ ಊಟ ರುಚಿಯಾಗಿತ್ತಾ? ಮತ್ತೆ ಊಟ ಆದ್ಮೇಲೆ ನೀರು ಕುಡ್ತೀವಿಲ್ಲ, ನೀರು ಕಂಪಲ್ಸರಿ ಬೇಕಲ್ಲ. ಈಗ ನೀವು ನೀರು ಕುಡಿತೀರಲ್ಲ, ಹೇಗೆ ಕುಡಿತೀರಾ? ಗ್ಲಾಸಲ್ಲಿ. ಹೇಗೆ ಗ್ಲಾಸಲ್ಲಿ ನೀರು ಅಳತೆ ಮಾಡ್ಕೊಂಡು ಕುಡಿತೀರಾ? ಇಲ್ಲ, ಸುಮ್ಮನೆ ಹಿಂಗೆ ತಗೊಂತೀರಿ, ಕುಡಿತೀರಲ್ಲ. ಸೊ ಈ ಗ್ಲಾಸಲ್ಲಿ ಏನಿದೆ ನೋಡ್ರಿ, ನೀರು. ಇದೆಷ್ಟಿದೆ ನೀರು? ಅಳತೆ ಮಾಡಿನ? ಇಲ್ಲ, ಸುಮ್ಮನೆ ಒಂದ್ ಕಪ್ ನೀರು ಅಂತೀವಿ. ಏನಂತೀವಿ? ಒಂದ್ ಕಪ್ ನೀರು ಕೊಡು, ನೀರು ಅಂತ ಹೇಳ್ತೀವಿ. ಇದಕ್ಕ ಅಳತೆ ಇಲ್ಲ, ಹೌದಿಲ್ಲ. ಇದು ಜ್ಯೂಸ್. ಏನಿದು? ಜ್ಯೂಸ್. ನಾವೇನಂತೀವಿ, ಏ ನಾನು ರಾಧಿಕಾ ಅವ್ರ ಮನೆಗೆ ಹೋಗಿದ್ದೆ, ಅವ್ರಮ್ಮ ನನಗೆ ಒಂದು ಕಪ್ ಜ್ಯೂಸ್ ಕೊಟ್ರು, ಒಂದು ಗ್ಲಾಸ್ ಜ್ಯೂಸ್ ಕೊಟ್ರು ಅಂತ ಹೇಳ್ತೀವಿ ಅಲ್ಲ. ನಾವು ಇಷ್ಟು ಅಳತೆ ಮಾಡಿ ಕೊಟ್ರು ಜ್ಯೂಸ್ ಅಂತ ಹೇಳ್ತೀವ? ಇಲ್ಲ. ಗೊತ್ತಾಯ್ತಾ, ಇಲ್ಲಿ ನಿಖರವಾದಂಥ ಅಳತೆ ಇಲ್ಲ. ನಾವೇನಂತೀವಿ, ಒಂದು ಗ್ಲಾಸ್ ಒಂದು ಕಪ್ಪು ನೀರು ಅಥವಾ ಒಂದು ಗ್ಲಾಸ್ ಜ್ಯೂಸು ಅಥವಾ ಇದು ಹಾಲು, ಹೌದಲ್ಲ? ಹಾಲು. ಈಗ ನಿಮ್ಮ ಮನೆಯಲ್ಲಿ ತಮ್ಮ ತಂಗಿ ಇರ್ತಾರೆ, ಹೌದಲ್ಲ? ಅವ್ರಿಗೆ ಹಾಲು ಕುಡಿಸ್ಬೇಕಾದ್ರೆ ಅಮ್ಮ ಏನು ಮಾಡ್ತಾರೆ, ಗ್ಲಾಸಲ್ಲೇ ಹಾಲು ಹಾಕಿ ಕೊಡ್ತಾರಲ್ಲ. ನಾವು ಅದನ್ನು ಅಳತೆ ಮಾಡಿಕೊಡ್ತೀವ? ಇಲ್ಲ, ನಿಖರವಾಗಿ ಕೊಡೋದಿಲ್ಲ. ಗ್ಲಾಸಲ್ಲಿ ಹಾಕಿ ನಾವು ಕುಡಿ ಮಗು ಅಂತೇಳಿ ಕೊಡ್ತೀವಿ, ಹೌದಲ್ಲ? ಇಲ್ಲಿ ನಾವು ಅಳತೆ ಮಾಡಲ್ಲ, ಹೌದಲ್ಲ? ಇಲ್ಲಿ ಅನೌಪಚಾರಿಕ ಅಳತೆಗಳು. ನಾವೇನಂತೀವಿ, ಇಷ್ಟೇ ಲೀಟರು ಹಾಲು, ಇಷ್ಟೇ ಲೀಟರು ಜ್ಯೂಸು ಅಂತ ಹೇಳೋದಿಲ್ಲ. ಇದು ಒಂದು ಕಪ್ ನೀರು, ಒಂದು ಕಪ್ ಜ್ಯೂಸು, ಒಂದು ಗ್ಲಾಸ್ ಹಾಲು ಅಂತ ಕರಿತೀವಿ, ಹೌದಲ್ಲ? ಹೌದಾ? ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಆರಾಮಿಲ್ಲ ಅಂದ್ರೆ ಏನು ಮಾಡ್ತೀವಿ? ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ಏನು ಮಾಡ್ತಾರೆ ಡಾಕ್ಟರು, ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಏನೀಗ ಶೀತ ಭಾಳ ಇದೆ, ಕೆಮ್ಮು ಭಾಳ ಇದೆ, ಜ್ವರ ಬಂದಿದೆ, ನೀನು ಔಷಧಿ ತೊಗೋಬೇಕು ಅಂತೇಳಿ ಡಾಕ್ಟರ್ ಏನು ಮಾಡ್ತಾನೆ, ಔಷಧಿ ಬರ್ಕೊಡ್ತಾನಲ್ಲ. ಔಷಧಿ ಬರ್ಕೊಟ್ಟು ಒಂದು ಈ ಥರ ಮುಚ್ಚಳ ಇರುತ್ತೆ, ಈ ಥರ, ಹೌದಲ್ಲ? ಬಾಟ್ಲಿಗೆ ಡಾಕ್ಟರ್ ಏನಂತಾನೆ, ಮಗು ನಿಮ್ಮ ಮನೆಗೆ ಹೋದ ತಕ್ಷಣ ಹಿಂಗೆ ಬಾಟ್ಲಿ ತಗಿ ಆ ಔಷಧಿ ಹಿಂಗೆ ಹಾಕೊಂಡು ಕುಡಿದ್ಬಿಡು ಅಂತಾನ? ಇಲ್ಲ, ಹೌದಲ್ಲ? ಸಣ್ಣ ಮಕ್ಕಳಿಗೆ ಇಷ್ಟೇ ಕುಡಿಸ್ಬೇಕು, ದೊಡ್ಡವರಿಗೆ ಇಷ್ಟೇ ಕುಡಿಸ್ಬೇಕಂತ ಹೇಳ್ತೇನೆ. ಯಾಕೆ ಹೆಚ್ಚಿಕೊಂಡ್ರೆ ಏನಾಗ್ತದೆ, ಹೆಚ್ಚಿಕೊಂಡ್ರೆ ಏನಾಗ್ತದೆ, ಸತ್ತು ಹೋಗ್ಬೋದು, ಹೌದಲ್ಲ? ಚಿಕ್ಕ ಮಗುಗೆ ಏನು ಮಾಡ್ತೀವಿ, ಇಲ್ಲಿ ಮೂರು ಗೆರೆ ಕಾಣ್ಬೋದು, ಈ ಡಕ್ಕನಲ್ಲಿ ಮೂರು ಗೆರೆಗಳು ಕಾಣ್ಬೋದು, ಹೌದಲ್ಲ? ಒಂದೇನಿದೆ 2.5 ml ಅಂತ ಐತಿ. ಎಮ್ ಎಲ್ ಅಂದರೆ ಅಳತೆ ಅದು, ಗೊತ್ತಾ? ಎಮ್ ಎಲ್ ಅಂತಿದೆ, ಆಮೇಲೆ 10 ml ಅಂತಿದೆ. ಚಿಕ್ಕ ಪಾಪು ಇದ್ರೆ 2.5 ml, ನಿಮ್ಮಂಥವ್ರಿಗೆ 5 ml, ನಮ್ಮಂಥವ್ರಿಗೆ 10 ml, ಈ ಥರ ಎಮ್ ಎಲ್ ಅಳತೆ, ಗೊತ್ತಾಯ್ತಾ? ಇದು ಚಿಕ್ಕ ಅಳತೆ, ಇದು ಅಳತೆಯಲ್ಲಿ ಅತಿ ಚಿಕ್ಕದಾದಂಥ ಅಳತೆ ಯಾವುದು, ಎಮ್ ಎಲ್, ಎಮ್ ಎಲ್. ಈಗ ಯಾವುದೇ ದ್ರವ ವಸ್ತುಗಳನ್ನು ಅಳತೆ ಮಾಡಬೇಕಾದ್ರೆ ನಾವು ಎಮ್ ಎಲ್, ಮಿಲಿ ಲೀಟರ್, ಗೊತ್ತಾಯ್ತಾ, ಲೀಟರ್ ಅಂತೇಳಿ ನಾವು ಕರಿತೀವಿ, ಆಯಿತಾ? ಈಗ ಅಂಗಡಿಗೆ ಹೋಗಿ ಅಕ್ಕಿ ಬೇಳೆ ತೊಗೊಂತೀರಲ್ಲ, ಒಂದು ಲೀಟರ್ ಅಕ್ಕಿ ಕೊಡ್ರಿ, ಒಂದು ಲೀಟರ್ ಬೆಲ್ಲ ಕೊಡ್ರಿ ಅಂತೀರಾ, ಒಂದು ಲೀಟರ್ ಟೊಮೆಟೊ ಕೊಡ್ರಿ ಅಂತೀರಾ, ಏನಂತೀರಿ, ಏನಂತೀರಿ? ಟೊಮೆಟೊ ಬರ್ತಾರಲ್ಲ ಮರಕ್ಕ, ಅವಳು ಏನು ಮಾಡ್ತಾಳ, ತೂಕ ತೂಕ, ನೀವೇನಂತೀರಿ, ಕೆ ಜಿ ಅಂತೀವಲ್ಲ, ಒಂದು ಕೆ ಜಿ ಟೊಮೆಟೊ ಕೊಡು, ಒಂದು ಕೆ ಜಿ ಅಕ್ಕಿ ಕೊಡು ಅಂತೀವಿ. ನಾವು ನೀರಿನ ವಸ್ತುಗಳನ್ನು ನಾವು ಕೆ ಜಿ ಅಂತೀವ? ಇಲ್ಲ. ಹೇಗೆ ಅಳತೆ ಮಾಡ್ತೀವಿ, ಮಿಲಿ ಲೀಟರ್, ಲೀಟರ್ ಅಂತೇಳಿ ನಾವು ಅಳತೆ ಮಾಡ್ತೀವಿ, ಗೊತ್ತಾಯ್ತಾ? ಈಗ ಉಸ್ಮಾ, ನಿನಗೊಂದು ವಸ್ತು ಕೊಡ್ತೀನಿ, ನಿನಗೊಂದು ವಸ್ತುವನ್ನು ಕೊಡ್ತೀನಿ. ಇದು ಇದು ಬಾಟಲ್, ಜ್ಯೂಸ್ ಬಾಟಲ್. ಏನಿದು? ಜ್ಯೂಸ್ ಬಾಟಲ್. ಜ್ಯೂಸ್ ಬಾಟಲ್ ನೀನು ನನಗೆ ಹೇಳ್ಬೇಕು, ಇದು ಎಷ್ಟು ಎಮ್ ಎಲ್ ಅಂತ ಹೇಳ್ಬೇಕು ನನಗೆ.
ವೆರಿ ಗುಡ್. ಎಷ್ಟು ಇದೆ? 250 ಎಂಎಲ್. ಎಂಎಲ್ ಅಂತ ಬರ್ತಾರಲ್ಲ, ಮಿಲಿ ಲೀಟರ್. ಓಕೆ ಅಪ್ಸನಾ, ನೀನಿದೆ ನೋಡು, ಇದ್ರಲ್ಲಿ ಏನಿದೆ ನೋಡು, ಎಷ್ಟು ಲೀಟರ್ ಅಂತಿದೆ? 500 ಎಂಎಲ್. ಏನಿದೆ ಇಲ್ಲಿ? 500 ಎಂಎಲ್ ಅಂತ ಇದೆ. ಓಕೆ ಹಾ, ನೀನು ಸೋನಾಕ್ಷಿ ನೀ ಇದು ತಗೋ, ಎಷ್ಟಿದೆ ನೋಡು, ಇದು ಎಷ್ಟಿದೆ? ಇಲ್ಲಿದೆ, ಇಲ್ಲಿದೆ 1000. ಎಷ್ಟಿದೆ? ಹಾ, 1000 ಎಂಎಲ್. 1000 ಎಂಎಲ್ ಅಂದ್ರೆ 1 ಲೀಟರ್. ಎಷ್ಟು? 1 ಲೀಟರ್. ಇದು 500 ಎಂಎಲ್ ಅಂದ್ರೆ 1/2 ಲೀಟರ್. ಗೊತ್ತಾಯ್ತಾ? ತಗೋ. ಹಾ, ಈಗಿದು 250 ಎಂಎಲ್ ಅಂದ್ರೆ 1/2 ಲೀಟರ್. ಎಷ್ಟು? 1/2 ಲೀಟರ್. ಓಕೆ ಹಾ, ಇದ್ರಲ್ಲಿ ಕಾಲು, ಇದು 500, ಇದು 1000. ಯಾವ್ದು ಅತಿ ಚಿಕ್ಕದು? 250 ಅಂದ್ರೆ 250 ಎಂಎಲ್ ಚಿಕ್ಕದು, 1/2 ಲೀಟರ್ ಚಿಕ್ಕದು. ಯಾವ್ದು ದೊಡ್ಡದು? 1 ಲೀಟರ್. 1000 ಎಂಎಲ್ ದೊಡ್ಡದು, ಹೌದಲ್ಲ? ಹಾ ಓಕೆ. ಈಗ ನೀನು, ನಿನಗೆ ಎಷ್ಟಿದೆ? 250 ಎಂಎಲ್ ಬಾಟ್ಲ್. ಇದು ಎಷ್ಟು? 250 ಎಂಎಲ್ ಬಾಟಲ್. ನಿಂದು? ಓಕೆ, ಇದು 500 ಎಂಎಲ್ ಬಾಟ್ಲ್. 500 ಅಂದ್ರೆ 1/2 ಲೀಟರ್. ಎಷ್ಟು? 1/2 ಲೀಟರ್. ಎಷ್ಟು? ಈಗ ನಿಮ್ಗ ಗೊತ್ತಾಯ್ತಲ್ಲ, ಇವೆಲ್ಲ ಏನು ಅನೌಪಚಾರಿಕ ಅಂದ್ರೆ ಅಳತೆ ಇಲ್ಲ, ಇಲ್ಲ. ಬಟ್ ಈ ಬಾಟ್ಲಲ್ಲಿ ಹಾಕಿ ಏನ್ ಕೊಡ್ತಾರಲ್ಲ, ಇವೆಲ್ಲ ಏನಿದೆ? ಅಳತೆ ಇದೆ. ಗೊತ್ತಾಯ್ತಾ? ಇದು 1/2 ಲೀಟರ್ ನೀರು, ಇದು ರೇಟ್ ಬೇರೆ ಇರ್ತತಿ. ಆಮೇಲೆ 1 ಲೀಟರ್ದು ಬೇರೆ ಇರ್ತತಿ ರೇಟು. ಗೊತ್ತಾಯ್ತಾ? ಗೊತ್ತಾಯ್ತಾ? ಇದೆಲ್ಲ ನಿಖರವಾದಂತ ಅಳತೆಗಳು. ಏನಿದು? ನಿಖರವಾದಂತ ಅಳತೆ. ಈಗ ನಾವು ಅಳತೆ ಮಾಡ್ಬೇಕಾದ್ರೆ ಮಾಪನಗಳು ಇದಾವಲ್ಲ, ಈ ತರ ಮಾಪನ ಇರ್ತಾರ. ಈಗ ಅಂಗಡಿಗೆ ಹೋದಾಗ ನಾವು 1/2 ಲೀಟರ್ ಎಣ್ಣೆ ಕೊಡಂತಂದ್ರೆ ಕಪ್ಪಲ್ಲಿ ಹಾಕ್ಬಿಡ್ತಾನ ಅವನು. ನೀವೇನ್ ಮಾಡ್ತೀರಿ? ಏ, ಕಡಿಮೆ ಆಯ್ತಪ್ಪ, ಅದು ಕರೆಕ್ಟ್ ಅಳತೆ ಮಾಡಿ ಕೊಡು ನನಗೆ ಅಂತ ಹೇಳ್ತೀರಲ್ಲ. ಈಗ ಯಾವಾಗ್ಲೂ ದ್ರವವನ್ನ ನಾವು ಅಳತೆ ಮಾಡಿನೇ ಕೊಡ್ತೀವಿ. ದ್ರವ ಅಂದ್ರೆ ಏನು? ಎಣ್ಣೆ. ಎಣ್ಣೆ ಅಳತೆ ಮಾಡಿ ನಾವು ಇದನ್ನ ಪ್ಯಾಕ್ ಮಾಡಿದ್ದಾರೆ, ಅಳತೆ ಮಾಡಿ ಪ್ಯಾಕ್ ಮಾಡಿದ್ದಾರೆ. ಇದು 1000 ಎಂಎಲ್. 1000 ಎಂಎಲ್ ಪ್ಯಾಕೆಟ್ ಇದೆ. ಈಗ ನಾವು ಹಾಲು ತಗೊಂತೀವಲ್ಲ ಬೆಳಗ್ಗೆ, ಹಾಲಿನ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ 1/2 ಲೀಟರ್ದು ಇರುತ್ತೆ, 1/2 ಲೀಟರ್ ಇರುತ್ತೆ, 1 ಲೀಟರ್ ಇರುತ್ತೆ, ಹೌದಲ್ಲ? ಪ್ಯಾಕೆಟ್ ಅಲ್ಲಿ, ಹೌದಲ್ಲ? ಈಗ ಜ್ಯೂಸ್ ತಗೋಬೇಕಾದ್ರೆ ಫಾರ್ ಎಕ್ಸಾಂಪಲ್, ಈಗ ಜ್ಯೂಸ್ ಬಾಟ್ಲ್ ನೋಡಿದೀವಿ, ಹೌದಲ್ಲ? 1 ಲೀಟರ್ ಬಾಟ್ಲ್ ಇರುತ್ತೆ, 2 ಲೀಟರ್ ಇರುತ್ತೆ, 1.5 ಲೀಟರ್ ಇರುತ್ತೆ, ಹೌದಲ್ಲ? ಹೀಗೆ ಈ ತರ ಅಳತೆ ಮಾಡಿ ನಾವು ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಅಂಗಡಿಯಲ್ಲಿ. ಗೊತ್ತಾಯ್ತು? ಅದು ನಿಖರವಾದಂತ ಅಳತೆ, ಅನೌಪಚಾರಿಕ ಅಲ್ಲ, ನಿಖರವಾದಂತ ಅಳತೆ. ಈಗ ಇದು ಅನೌಪಚಾರಿಕ. ಏನಿದು? ನೋಡೋಣ, ಈ ಗ್ಲಾಸ್ ಅಲ್ಲಿ ಹಾಕಿ ಬಿಡೋಣ. ಇಲ್ಲಿ ಕೊಟ್ಟಾರ ಎಂಎಲ್ಎ ಎಂಎಲ್ ಅಂತ ಹೇಳಿ, ಏನ್ ಕೊಟ್ಟಾರ ಇಲ್ಲಿ? ಎಂಎಲ್ ಅಂದ್ರೆ ಏನು? ಇಲ್ಲಿ ಕೊಟ್ಟಿದ್ದಾರೆ ನೋಡು ಗ್ಲಾಸ್ ಅಲ್ಲಿ, ಇಲ್ಲಿ ಎಂಎಲ್ ಅಂತಿದೆ ಅಲ್ಲ. ಏನಿದೆ? ಈಗ ನಾವು ಇದನ್ನ ನೋಡಿದೀವಲ್ಲ ಜ್ಯೂಸು, ಒಂದು ಕಪ್ಪಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ, ಕಪ್ಪಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ನೋಡೋಣ ಈಗ ಅದರ ಅಳತೆ ನೋಡೋಣ ಎಷ್ಟಿದೆ ಅಂತ. ಎಷ್ಟಿದೆ? ಎಷ್ಟಿದೆ? 250 ಎಂಎಲ್ ಕಿಂತ ಜಾಸ್ತಿ ಇದೆ. ಎಷ್ಟಿದೆ? 250 ಎಂಎಲ್ ಕಿಂತ ಹೆಚ್ಚಿದೆ, ಹೌದಿಲ್ಲ? ಕರೆಕ್ಟ್. ಅದು 250 ಮಾಡೋಣ, 250 ಎಂಎಲ್ ಮಾಡೋಣ. ಈಗ ನಾವು ಕರೆಕ್ಟ್ ಆಗಿ 250 ಎಂಎಲ್. ಈಗ ನಾವು ಅಂಗಡಿಗೆ ಹೋದ್ರೆ ಈಗ ನೋಡಿ 250 ಐತಲ್ಲ. ಈ ತರ ನಾವು ಅಳತೆ ಮಾಡಿ ಈ ತರ ಹಾಕಿ ಅಂಗಡಿಯಲ್ಲಿ ಕೊಡ್ತಾರೆ, ಹೌದಲ್ಲ? ಇದನ್ನ ನಾವು ಬಾಟಲ್ ಅಳತೆ ಮಾಡಿ ಈ ತರ ಬಾಟಲ್ ಅಲ್ಲಿ ಶೇಖರಣೆ ಮಾಡಿ ನಮ್ಗೆ ಮಾರಾಟ ಮಾಡ್ತಾರೆ, ಹೌದಲ್ಲ? ಗೊತ್ತಾಯ್ತಾ? ಇದು ಅಳತೆ ಮಾಡುವಂತ ಮಾಪನ, ಹೌದಲ್ಲ? ಈಗ ಇದು ನೋಡಿರ ಎಷ್ಟಿದೆ ಇದು ಜ್ಯೂಸು? 250 ಎಂಎಲ್ ಇದೆ. ಈಗ ಗೊತ್ತಾಯ್ತಲ್ಲ, ಮುಂಚೆ ನಾ ಕೇಳಿದಾಗ ಒಂದ್ ಕಪ್ ನೀ ಜ್ಯೂಸ್ ಅಂತ ಹೇಳಿದೆ ನಾನು, ಈಗ 250 ಎಂಎಲ್ ಜ್ಯೂಸ್ ಅಂತೀವಲ್ಲ. ಈಗ ಹಾಲು ನೋಡೋಣ ಎಷ್ಟಿದೆ ಅಂತ.
ಇದೆಷ್ಟಿದೆ? ಇದನ್ನು 250 ml ಹೌದಾ? ಹಾ, ಈಗ ನಾನು ನಿಮ್ಮ ಮನೆಗೆ ಬಂದು ಒಂದೆರಡು 250 ಗ್ರಾಮ್ ಇದು 250 ಲೀಟರ್ ಹಾಲು ಕೊಡಪ್ಪ ಅಂದಾಗ ನೀವೇನ್ ಮಾಡ್ತೀರಿ? ಈ ತರ ಅಳತೆ ಮಾಡಿ ನನಗ ಕೊಡ್ತೀರಿ. ಎಷ್ಟಿದೆ ಇದು? 250 ಗ್ರಾಮ್. ಗೊತ್ತಾಯ್ತಾ? ಈ ಕಪ್ ಅಲ್ಲಿ ಎಷ್ಟಿದೆ ನೋಡ ನೀರು? ಎಷ್ಟಿದೆ? 225 ಗ್ರಾಮ್. 225 ಲೀಟರ್. ಎಷ್ಟು? 225 ಮಿಲಿ ಲೀಟರ್. ಏನು? ಮಿಲಿ ಲೀಟರ್. 225 ಮಿಲಿ ಲೀಟರ್ ಅಂದ್ರೆ ಇದಕ್ಕಿಂತ ಇದು ಅಳತೆ ಕಡಿಮೆ ಇದೆ, ಹೌದಿಲ್ಲ? ಈ ತರ ದ್ರವವನ್ನ ನಾವು ಮಿಲಿ ಲೀಟರ್ ಲೀಟರ್ ಅಲ್ಲಿ ಅಳತೆ ಮಾಡಿ ತಗೊಂತೀವಿ ಅಂಗಡಿಯಲ್ಲಿ, ಹೌದಲ್ಲ? ಅವನು ಹಾಗೆ ಕೊಡಂಗಿಲ್ಲ, ಹಾಗೆ ಕೊಡ್ತಾನ? ಏ, ನಮ್ಗ ಒಂದು 1/2 kg ಒಂದು 1/2 liter ಹಾಲು ಕೊಡೋ ತಕ್ಷಣ ಈ ತರ ಹಿಂಗ್ ತಗೊಂಡ್ ಹಿಂಗ್ ಕೊಟ್ಬಿಡ್ತಾನ? 1/2 liter ಹಾಲು ತಗೋ ಅಂತ ಹೇಳಿ ತಗೊಂಡ್ ಹೋಗ್ತೀರಾ? ಇಲ್ಲ. ಇದೆಷ್ಟಾಯ್ತಿದು? 1/2 liter ಅಂದ್ರೆ 500 gram ಅಲ್ಲ, 500 ml. ಇದ್ರಲ್ಲಿ 250 ಇತ್ತು, 250 ತಗೋಗ್ತೀರಾ? ಇಲ್ಲ. ನಿಮ್ಗೆ ಲಾಭ ಆಗ್ತಾ ಸರ್? ನೀವು ನುಕ್ಸಾನ್ ಆಗ್ತದ? 500 ದೊಡ್ಡದ 250 ದೊಡ್ಡದ? 500 ದೊಡ್ಡದಲ್ಲ. ಈಗ ಅವನು 500 ಅಂತ ಹೇಳಿ ನಿಮ್ಗೆ 250 ಕೊಟ್ಬಿಟ್ಟೆ, ಲಾಸ್ ಅಲ್ಲ? ಹಂಗಾಗಿ ನಾವೇನ್ ಮಾಡ್ತೀವಿ, ಆಯ್ತಿ ಮಾಡ್ಕೊಡಪ್ಪ ನಮಗ ಅಂತ ಹೇಳ್ತೀವಿ, ಹೌದಲ್ಲ? ಹಾ, ಈಗಿದು 200 ml. ಇದು ಎಷ್ಟಿದೆ? 200 ml ಇದೆ. ಇದ್ರಲ್ಲಿ ಹಾಕೋಣ. ಇದು ಇದು ಸೇಮ್ ಇದೆಯಾ? ಹಾ, ಎಷ್ಟಿದೆ? 220 ml ಇದೆ ನೋಡಿ. 25 ಬಂದಿಲ್ಲ, ಹೌದಲ್ಲ? 20 220 ನಿಂತಿದೆ, 220 ನಿಂತಿದೆ, 225 ಮೇಲೆ ಇದೆ, ಹೌದಾ? ಇಲ್ಲಿದೆ 225, ಇದು 220. ಗೊತ್ತಾಯ್ತಾ? ಹಾ, ಈ ಅಳತೆ ಮತ್ತು ಈ ಅಳತೆ ಒಂದೇ. ಗೊತ್ತಾಯ್ತಾ? ಗೊತ್ತಾಯ್ತಾ ಮಕ್ಕಳ? ಇಂಟ್ರೆಸ್ಟ್ ಇತ್ತಾ? ಹಾ, ಈಗ ನಾವು ಸೊಳ್ಳೆ ಹಾಕ್ಸ್ತೀವಲ್ಲ ಮನೆಯಲ್ಲಿ, ಹೌದಲ್ಲ? ಆ ಬಾಟ್ಲಲ್ಲಿ ಒಂದು ಲಿಕ್ವಿಡ್ ಬರುತ್ತಲ್ಲ, ಅದನ್ನು 1 ml ಅಲ್ಲಿ ಇರುತ್ತೆ. ಎಷ್ಟಲ್ಲಿ ಇರುತ್ತೆ? 1 ml ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಹಾ, ಗೊತ್ತಾಯ್ತಾ ಮಕ್ಕಳ? ನೀರಿನ ಬಾಟ್ಲ್ ಎಲ್ಲ ಲೀಟರ್ ಅಲ್ಲಿ ಮಾಡ್ತಾರೆ, 1/2 liter ಲೀಟರ್ ಅಲ್ಲಿ ಮಾಡ್ತಾರೆ, ಜ್ಯೂಸ್ ಅನ್ನ ಲೀಟರ್ 1/2 liter ಅಲ್ಲಿ ಮಾಡ್ತಾರೆ, ಎಣ್ಣೆಯನ್ನ ಲೀಟರ್ 1/2 liter 1/2 liter ಅಲ್ಲಿ ಮಾಡ್ತಾರೆ, ಹಾಲನ್ನ ಕಾಲು 1/2 liter ಲೀಟರ್ ಅಲ್ಲಿ ಮಾಡ್ತಾರೆ. ಗೊತ್ತಾಯ್ತಾ? ದ್ರವ ವಸ್ತುಗಳನ್ನ ಯಾವಾಗಲೂ ನಾವು ಮಿಲಿ ಲೀಟರ್ ಮತ್ತು ಲೀಟರ್ ಅಲ್ಲಿ ಮಾಡ್ತೀವಿ. ಗೊತ್ತಾಯ್ತಾ? ಆಯ್ತು ಆಯ್ತು ಆಯ್ತಾ ಮಕ್ಕಳ? ಓಕೆ, ಥ್ಯಾಂಕ್ ಯು.